ಬೇದರ್ನಲ್ಲಿ ರೋಮನ್ ಕ್ಯಾಥೋಲಿಕ್ ಚರ್ಚ್ನಿಂದ ಜಗತ್ತಿಗೆ ಶಾಂತಿ ಸಂದೇಶ ಸಾರಲು ಶಿಲ್ಬೇಕಿರ್ದ ದಿನವಾದ ಶುಭ ಶುಕ್ರವಾರದಂದು ಗುಡ್ ಫ್ರೈಡೇ ಆಚರಣೆ ಬೇದರ್ನಲ್ಲಿ ರೋಮನ್ ಕ್ಯಾಥೋಲಿಕ್ ಚರ್ಚ್ನಿಂದ ಜಗತ್ತಿಗೆ ಶಾಂತಿ ಸಂದೇಶ ಸಾರಲು ಶಿಲ್ಬೇಕಿರ್ದ ದಿನವಾದ ಶುಭ ಶುಕ್ರವಾರದಂದು ಯೇಸುಕ್ರಿಸ್ತರು ಅನುಭವಿಸಿದ ಯಾತನೆ ನೋವು ನಿಂದನೆ ಹಾಗೂ ಯೇಸುಕ್ರಿಸ್ತರು ನಮ್ಮನ್ನು ಎಷ್ಟು ಪ್ರೀತಿಸಿದರು ಎಂಬುದನ್ನು ಇಡೀ ಮನುಕುಲಕ್ಕೆ ಸಾಗುವ ದಿನವಾದ ಗುಡ್ ಫ್ರೈಡೇ ಆಚರಣೆಯನ್ನು ಎಲ್ಲ ಕ್ರೈಸ್ತ ಭಕ್ತಾದಿಗಳು ಬಹಳ ಭಕ್ತಿ ಭಾವದಿಂದ ನೆರವೇರಿಸಿದರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ಶಿಲ್ಬೇಕಿರಿಸಿದ ಯೇಸುವಿನ ಪ್ರತಿಮೆಯನ್ನು ಕಣ್ತುಂಬಿಕೊಂಡರು ಇಡೀ ವಿಶ್ವಕ್ಕೆ ಪ್ರೀತಿ ಶಾಂತಿ ತ್ಯಾಗವನ್ನು ಕೊಟ್ಟಿರುವಂತ ಯೇಸುಕ್ರಿಸ್ತರು ಇವತ್ತಿನ ದಿವಸದಲ್ಲಿ ಮರಣ ಹೊಂದಿರ್ತಾರೆ ಮತ್ತೆ ತಿರುಗೆ ಪುನರ್ಜನ್ಮವನ್ನು ಸಂಡೇ ದಿವಸ ಮತ್ತೆ ಎದ್ದೇಳ್ತಾರೆ ಹಾಗಾಗಿ ನಾನು ವಿಶೇಷವಾಗಿ ನಮ್ಮ ಕ್ಯಾಥೋಲಿಕ್ ಸಭೆಯಿಂದ ಈ ಒಂದು ಸಂದೇಶವನ್ನು ಇಡೀ ವಿಶ್ವಕ್ಕೆ ಸಾರಿದ್ದಾರೆ ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಫಾದರ್ ಆದ ವಿಲ್ಸನ್ ರವರು ಮಾತನಾಡಿ ಏ ಗುಡ್ ಫ್ರೈಡೇ ದಿನವು ಯೇಸುಸ್ವಾಮಿಯ ಕೊನೆಗಳಿಗೆಯ ಕ್ಷಣಗಳು ಅದು ಯೇಸುವಿನ ಮರಣದ ನಂತರ ಅಂತ್ಯವಾಗುತ್ತದೆ ನಮ್ಮೆಲ್ಲರ ರಕ್ಷಣೆಗಾಗಿ ಯೇಸುಸ್ವಾಮಿಯು ಶಿಲ್ಬೆ ಏರಿ ಪ್ರಾಣತ್ಯಾಗ ಮಾಡಿ ನಮ್ಮೆಲ್ಲರಿಗೂ ದೇವರಾದರು ಎಂದು ತಿಳಿಸಿದರು ಇದು ಯೇಸುವಿನ ಮರಣದಲ್ಲಿ ಅದು ಅಂತ್ಯ ಆಗುತ್ತೆ ಯೇಸುಸ್ವಾಮಿ ಶಿಲ್ಬೆಯನ್ನ ಹತ್ತಿದರು ಶಿಲ್ಬೆಯಲ್ಲಿ ಪ್ರಾಣತ್ಯಾಗ ಮಾಡಿದರು ಒಂದೇ ಒಂದು ಉದ್ದೇಶ ನಮಗೆ ರಕ್ಷಣೆ ಸಿಗಬೇಕು ನಾವೆಲ್ಲರೂ ಪಾಪಿಗಳು ಅನಾರೋರು ನಾವು ದೇವರ ಮುಂದೆ ಆದರೆ ಯೇಸುಸ್ವಾಮಿ ತಾವೇ ಸ್ವತಃ ದೇವರಾದರೂ ಮನುಷ್ಯರಾದರೂ ಮನುಷ್ಯರಾಗಿ ಎಲ್ಲ ಬಾಧೆ ಕಷ್ಟಗಳನ್ನು ನಮಗೋಸ್ಕರ ಅದನ್ನು ಸ್ವೀಕರಿಸಿ ಮರಣದಲ್ಲಿ ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡಿದರು ಕಾರ್ಯಕ್ರಮದಲ್ಲಿ ಕ್ರೈಸ್ತ ಧರ್ಮ ಮುಖಂಡರಾದ ಸಂಜಯ್ ಜಾಗಿರ್ದಾರ್ ಫಾದರ್ ವಿಲ್ಸನ್ ರಾಬಿನ್ ಜಾನ್ ಪೌಲ್ ಕ್ರೈಸ್ತ ರಾಜ್ ಜೇಮ್ಸ್ ಪೌಲ್ ಕನ್ಯಾ ಭಗಿನ್ಯರಾದ ಕ್ರಿಸ್ಟಿನ್ ರಿತಿಕ್ ಲಿನೆಟ್ ಶಾಂತಕುಮಾರ್ ಹಾಗೂ ಸುರೇಶ್ ದೊಡ್ಡಿ ಸೇರಿದಂತೆ ಹಲವಾರು ಕ್ರೈಸ್ತ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಆನಂದ್ ಟಿವಿ ಕನ್ನಡ ಬೀದರ್ ಟಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ